ಬಿ ಬ್ರದರ್ಸ್ ಎಜುಕೇಶನಲ್ ಚಾನಲ್ಗೆ ಸ್ವಾಗತ ಇಂದಿನ ಈ ತರಗತಿಯಲ್ಲಿ ಮಸ ಅಂದರೆ ಎಚ್ ಸಿ ಎಫ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ ಇದರ ಬಗ್ಗೆ ತಿಳಿಯೋಣ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಹಾಗಿದ್ರೆ ತಡ ಮಾಡಿದೆ ವಿಡಿಯೋ ಶುರು ಮಾಡೋಣ ಸ ಅಂದ್ರೇನು ಕೊಟ್ಟ ದತ್ತ ಸಂಖ್ಯೆಗಳನ್ನು ಪೂರ್ಣವಾಗಿ ಭಾಗಿಸುವ ಸಾಮಾನ್ಯ ಗರಿಷ್ಠ ಸಂಖ್ಯೆಯೇ ಆ ಸಂಖ್ಯೆಯ ಮಸಾ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತೇಳಿ ಹಾಗಿದ್ರೆ ನೋಡೋಣ ಮಸಾಹವನ್ನು ಕಂಡುಹಿಡಿಯುವ ವಿಧಾನ ಇದ್ರ ಮಸಾವನ್ನು ನಾವು ಅಪವರ್ತನ ವಿಧಾನದಿಂದಲೂ ಸಹ ಕಂಡುಹಿಡಿಬಹುದು ಯಾವ ಥರ ಅಂದರೆ ಈ ನಾಲ್ಕರ ಅಪವರ್ತನ ಯಾವುದು ನಾಲ್ಕು ಯಾವ್ಯಾವ ಮಗ್ಗಿಲ್ದೆ ಒಂದರ ಮಗಿಲು ನಾಲ್ಕು ಬರುತ್ತೆ ಎರಡರ ಮಗಿಲು ನಾಲ್ಕು ಬರುತ್ತೆ ನಾಲ್ಕು ಒಂದೇ ನಾಲ್ಕು ಹೌದಾ ಈ ನಾಲ್ಕು ಹಾಗಿದ್ರೆ ನಾಲ್ಕರ ಅಪವರ್ತನ ಯಾವುದು ಒಂದು ಎರಡು ನಾಲ್ಕು ಇವು ನಾಲ್ಕರ ಅಪವರ್ತನಗಳು ಹಾಗೆ ಎಂಟು ಯಾವ್ಯಾವ ಮಗಿಲು ಬರುತ್ತೆ ಒಂದರ ಮಗಿಲು ಎಂಟಿದೆ ಒಂದು ಕಾಮನು ಎರಡರ ಮಗಿಲು ಎಂಟಿದೆ ನಾಲ್ಕರ ಮಗಿಲು ಎಂಟಿದೆ ಎಂಟು ಅಂದರೆ ಎಂಟು ಅಲ್ವಾ ಇದು ಇದು ಎಂಟರ ಅಪವರ್ತನಗಳು ಹಾಗಿದ್ರೆ ಇದು ನಾಲ್ಕರ ಅಪವರ್ತನ ಇದು ಎಂಟರ ಅಪವರ್ತನ ಇದರೊಳಗೆ ಇಲ್ಲಿ ನೋಡಿ ಇದರೊಳಗೆ ಏನಾಗಿದೆ ಈಗ ಈಗ ಇಲ್ಲಿ ಒಂದು ಇಲ್ಲೂ ಇದೆ ಒಂದು ಇಲ್ಲೂ ಇದೆ ಹೌದಾ ಎರಡು ಇಲ್ಲೂ ಇದೆ ಇಲ್ಲೂ ಇದೆ ನಾಲ್ಕು ಇಲ್ಲೂ ಇದೆ ಇಲ್ಲೂ ಇದೆ ಹಾಗಿದ್ರೆ ಎರಡು ಕಡೆ ಇರುವಂತಹ ದೊಡ್ಡ ಸಂಖ್ಯೆ ಯಾವುದು ನಾಲ್ಕು ಹೌದಾ ನಾಲ್ಕು ಏನಾಗಿದೆ ಎರಡು ಕಡೆ ನಾಲ್ಕರ ಅಪವರ್ತನದಲ್ಲೂ ಇದೆ ಎಂಟರ ಅಪವರ್ತನದಲ್ಲೂ ಇದೆ ಅದು ಎರಡೂ ಅಪವರ್ತನದಲ್ಲಿ ಇರುವಂತಹ ದೊಡ್ಡ ಸಂಖ್ಯೆ ಯಾವುದು ನಾಲ್ಕು ಹಾಗಾಗಿ ಮಾಸ ಏನಾಗುತ್ತೆ ನಾಲ್ಕು ಮತ್ತು ಎಂಟರ ಮಾಸ ಏನಾಗುತ್ತೆ ನಾಲ್ಕು ಹೌದಾ ಈಗ ಇನ್ನೊಂದು ನೋಡ್ರಿ ವಿಧಾನ ಎರಡು ನೋಡ್ರಿ ಕೊಟ್ಟ ಸಂಖ್ಯೆಗಳು ಒಂದೇ ಮಗಲ್ಲಿ ಭಾಗ ಹೋಗಬೇಕು ಇದರ ಮೂಲಕ ನಾವು ಸಹ ಮಸ ಹಾವನ್ನು ಕಂಡುಹಿಡಿಬಹುದು ಯಾವ ಥರ ಅಂತೇಳಿ ನೋಡುವ ಈಗ ನಾಲ್ಕು ಮತ್ತು ಎಂಟು ಅಂತ ಇದೆ ನಾಲ್ಕು ಎಷ್ಟೆ ಎರಡು ಎರಡನೇ ಎರಡು ಎರಡನೇ ನಾಲ್ಕು ಎರಡು ನಾಲ್ಕಲಿ ಎಂಟು ಹೌದಾ ಮತ್ತು ಎರಡನ್ನು ತಗೊಂಡಾಗ ಎರಡು ಒಂದ್ಲಿ ಎರಡು ಎರಡು ಎರಡಲಿ ನಾಲ್ಕು ಮತ್ತು ಮುಂದೆ ಹೋಗೋದಿಲ್ಲ ಯಾಕಂದರೆ ಎರಡು ಎರಡರ ಮಗಿಲು ಒಂದಿಲ್ಲ ಇದೆಯಾ ಇಲ್ಲ ಎರಡರ ಮೇಲೆ ಎರಡಿದೆ ಆದರೂ ಒಂದಿಲ್ಲ ಹಾಗಾಗಿ ಎರಡು ಆಗೋದಿಲ್ಲ ಏನಾಗ್ತದೆ ಇದು ಬರೀ ಏನಾಗುತ್ತೆ ಎರಡು ಗುಣಿಲೆ ಎರಡು ಎರಡು ಗುಣಿಲೆ ಎರಡು ಎಷ್ಟು ನಾಲ್ಕು ಹಾಗಿದ್ರೆ ಈ ಥರ ಮಾಡಿದಾಗೂ ಸಹ ನಮಗೇನು ಬರುತ್ತೆ ನಾಲ್ಕು ಮತ್ತು ಎಂಟರ ಮಾಸ ನಾಲ್ಕು ಬರುತ್ತದೆ ಓಕೆ ವಿಧಾನ ಇನ್ನೊಂದು ಮೂರು ನೋಡಿರಿ ಅವಿಭಾಜ್ಯ ಸಂಖ್ಯೆಗಳ ಮಾಸ ಒಂದು ಆಗಿರುತ್ತದೆ ಉದಾಹರಣೆಗೆ ಮೂರು ಒಂದು ಅವಿಭಾಜ್ಯ ಸಂಖ್ಯೆ ಮತ್ತು ಐದು ಒಂದು ಈ ಸಂಖ್ಯೆ ಇವುಗಳ ಮಾಸ ಏನಾಗಿರ್ತದೆ ಒಂದು ಯಾಕಂದರೆ ಮೂರು ಒಂದ್ರ ಮಗಿಲು ಮಾತ್ರ ಇದೆ ಐದು ಒಂದ್ರ ಮಗಿಲು ಮಾತ್ರ ಇದೆ ಹಾಗಾಗಿ ಅವುಗಳ ಮಾಸ ಏನಾಗಿರ್ತದೆ ಒಂದು ಹೌದಾ ಹಾಗಾಗಿ ನೋಡಿರಿ ಹಾಗಿದ್ರೆ ಲಸ ಆ ಲಘು ಸಾಮಾನ್ಯ ಅಪವರ್ತನ ಮತ್ತು ಮಸ ಅಗಳಗಿರುವ ನಡುವಿನ ಸಂಬಂಧ ಏನಂತ ನೋಡೋಣ ಎರಡು ಸಂಖ್ಯೆಗಳ ಗುಣಲಬ್ಧವು ಆ ಸಂಖ್ಯೆಗಳ ಲಸ ಅ ಮತ್ತು ಮಸಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಉದಾಹರಣೆ ನೋಡಿದಾಗ ನಿಮ್ಗೆ ಇದು ಉದಾಹರಣೆಗೆ ನೋಡಿ ಇಲ್ಲಿ ಉದಾಹರಣೆನ ನೋಡಿರಿ ಹತ್ತು ಮತ್ತು ಹದಿನೈದು ಇವುಗಳ ಗುಣಲಬ್ಧ ಅಂದರೆ ಹತ್ತು ಮತ್ತು ಹದಿನೈದನ್ನೇ ಗುಣಿಸಿದಾಗ ನೂರ ಐವತ್ತು ಬರುತ್ತೆ ಓಕೆನಾ ಹತ್ತು ಗುಣಿಲೆ ಹದಿನೈದು ನೂರ ಐವತ್ತು ಒಂದು ನೂರ ಐವತ್ತು ಬರುತ್ತೆ ಓಕೆನಾ ಅದೇ ಥರನೇ ನೋಡಿ ಮುಂದೆ ಹ ಹತ್ತು ಮತ್ತು ಹದಿನೈದರ ಲಸ ಅ ಮೂವತ್ತು ಲಸ ತೆಗೆದಾಗ ಮೂವತ್ತು ಬರುತ್ತೆ ಅದೇ ಥರ ನೋಡಿರಿ ನೆಕ್ಸ್ಟ್ ಹತ್ತು ಮತ್ತು ಹದಿನೈದರ ಮಸ ಅ ಐದು ಹಾಗಿದರೆ ಮುನ್ನೋಡಿ ಹಾಗಾದರೆ ಲಸ ಮತ್ತು ಮಾಸಗಳ ಗುಣಲಬ್ಧ ಮೂವತ್ತು ಗುಣಲೈದು ಅಂದರೆ ನೂರ ಐವತ್ತು ನೂರ ಐವತ್ತು ಬರುತ್ತೆ ಅಲ್ವಾ ಈಗ ಮಾದರಿ ಲೆಕ್ಕಗಳನ್ನು ನೋಡೋಣ ಮೂವತ್ತೈದು ಮತ್ತು ಎಪ್ಪತ್ತೈದನ್ನು ಭಾಗಿಸುವ ಗರಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದಾಗ ಇದಕ್ಕೆ ಇದನ್ನು ಸಹ ಮಾಸ ತೆಗಿಬೇಕು ಈಗಾಗಲೇ ನಿಮಗೆ ಮಾಸ ತೆಗೆಯುವಂಥ ವಿಧಾನವನ್ನು ನಿಮಗೆ ಕಲಿಸಿದೀನಿ ಅದನ್ನು ನೋಡ್ಕೊಂಡು ತಾವು ಉತ್ತರವನ್ನು ಕಮೆಂಟ್ ಮಾಡಿ ಎ ಮೂರು ಅಂತ ಇದೆ ಬಿ ಆರು ಸಿ ಏಳು ಡಿ ಐದು ಎರಡೇದು ನೋಡಿರಿ ಎರಡು ಸಂಖ್ಯೆಗಳ ಲಸ ಮತ್ತು ಮಸಾ ಅವುಗಳ ಗುಣಲಬ್ಧ ಮುನ್ನೂರ ಅರುವತ್ತ್ನಾಲ್ಕು ಒಂದು ಸಂಖ್ಯೆ ಹದಿನಾಲ್ಕು ಇದ್ದರೆ ಇನ್ನೊಂದು ಸಂಖ್ಯೆ ಎಷ್ಟು ಆಪ್ಷನ್ ಎ ಇಪ್ಪತ್ತಾರು ಬಿ ಇಪ್ಪತ್ತು ಸಿ ಮೂವತ್ತಾರು ಡಿ ಹದಿನಾಲ್ಕು ಇನ್ನು ನಾಲ್ಕು ಆರು ಎಂಟು ಇವುಗಳ ಲಸ ಮತ್ತು ಮಸಗಳ ಮೊತ್ತ ಎಷ್ಟು ಆಪ್ಷನ್ ಎ ಇಪ್ಪತ್ತ್ನಾಲ್ಕು ಬಿ ಇಪ್ಪತ್ತೈದು ಸಿ ಮೂವತ್ತು ಡಿ ಇಪ್ಪತ್ತಾರು ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಉತ್ತರಗಳು ಮತ್ತೆ ಬೇಕಾದರೆ ತಾವ ಸಹ ಅದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ ಈ ತರಗತಿ ಇಷ್ಟವಾದರೆ ಈ ಈ ತರಗತಿಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು